ಎಲ್ಲರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಲವಿಶಾ ಕ್ರಿಯೇಷನ್ಸ್. ನಮ್ಮ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಕೆಳಗಡೆ ರೆಡ್ ಕಲರಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಇವತ್ತು ಜುಮ್ಕಾ ಬೇಸ್ ಯೂಸ್ ಮಾಡಿಕೊಂಡು ಕುಚ್ಚು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬರೀ ಜುಮ್ಕಾ ಕುಚ್ಚು ಹಾಕಿಲ್ಲ, ಪಾಟ್ಲಿನೂ ಯೂಸ್ ಮಾಡಿದ್ದೀನಿ. ಸಿಂಗಲ್ ಪಾಟ್ಲಿ ಹಾಕಿದ್ದೀನಿ. ಸ್ಯಾರಿ ಈ ಥರ ಇರುತ್ತೆ. ನನ್ನ ಸ್ಯಾರಿ ಕಾಂಬಿನೇಷನ್ಸ್ ತೋರಿಸ್ತಾ ಇದ್ದೀನಿ. ಬ್ಲ್ಯಾಕ್ ಕಲರ್ ಸ್ಯಾರಿ ಮತ್ತು ಗೋಲ್ಡನ್ ಬುಟ್ಟ ಬಂದಿದೆ, ಮತ್ತು ಬಾರ್ಡರ್ ಬಂದು ಪಿಂಕ್ ಕಲರ್. ಬಾರ್ಡರಲ್ಲಿ ಗ್ರೀನ್, ಪರ್ಪಲ್ ಮತ್ತು ಪಿಸ್ತಾ ಗ್ರೀನ್ ಕಾಂಬಿನೇಷನ್ ಇದೆ. ಸೊ ನಾನಿಲ್ಲಿ ಪಾಟ್ಲಿನ ಡಾರ್ಕ್ ಗ್ರೀನ್ ತೊಗೊಂಡಿದ್ದೀನಿ. ಈಗ ಜುಮ್ಕಾ ಬೇಸ್ ಇಟ್ಕೊಂಡು ಈ ಥರ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇದ್ರ ಮೇಲೇ ನಾನು ಸ್ಟೀಲ್ ಬೀಡ್ಸ್, ಇದನ್ನು ಮೆಟಲ್ ಬೀಡ್ಸ್ ಅಂತಲೂ ಹೇಳ್ತಾರೆ, ಗೋಲ್ಡನ್ ಕಲರ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಆರಿ ವರ್ಕ್ ಥರ ರೌಂಡ್ ಶೇಪ್ ಮಾಡ್ತಾ ಇದ್ದೀನಿ. ಇದನ್ನು ನಾರ್ಮಲ್ ನೀಡಲಲ್ಲಿ ಕೂಡ ಈ ಥರ ಮಾಡ್ಕೊಳ್ಬೋದು. ಇಲ್ಲಿ ನಾವು ಮತ್ತೆ ಜುಮ್ಕಾ ಬೇಸ್ ತೊಗೊಂಡು ನಾವಿವಾಗ ಪಾಟ್ಲಿ ಹೇಗೆ ಮಾಡ್ತೀವಿ ಅದೇ ಥರ ಬೀಡ್ನ ಇಡ್ತೀವಿ ಪಾಟ್ಲಿ ಮಾಡುವಾಗ. ಇಲ್ಲಿ ಜುಮ್ಕಾ ಬೇಸ್ ಇಟ್ಟು ಈ ಥರ ಬೀಡ್ಸ್ ಎಲ್ಲನೂ ಸೈಡಿಗೆ ಬರಬೇಕು. ಅಡ್ಜಸ್ಟ್ ಮಾಡಿಕೊಂಡು ಬೀಡ್ಸ್ ಸೈಡಿಗೆ ಬರೋ ಥರ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ. ಸ್ಯಾರಿಯಲ್ಲಿ ಪಿಂಕ್ ಕಲರ್ ತೋರಿಸ್ತೆ ನಾನು, ಪಲ್ಲು ಪಿಂಕ್ ಕಲರ್ ಇದೆ. ಸೊ ನಾನಿಲ್ಲಿ ಪಿಂಕ್ ಕಲರ್ ಕಾಟನ್ ಥ್ರೆಡ್ ತೊಗೊಂಡು ಥ್ರೆಡ್ ಸ್ವಲ್ಪ ಜಾಸ್ತಿ ಸುತ್ತಾ ಇದ್ದೀನಿ. ಈಗ ಮಾಡೋದ್ರಿಂದ ನಮಗೆ ಲುಕ್ ಚೆನ್ನಾಗಿರುತ್ತೆ. ಈ ಥರ ನಾವು ಸುತ್ತೋವಾಗ ಬೀಡ್ಸ್ನ ಮತ್ತೆ ಅಡ್ಜಸ್ಟ್ ಮಾಡಿಕೊಂಡು 10 to 15 ಟೈಮ್ಸ್ ಈ ಥರ ಥ್ರೆಡ್ನ ಸುತ್ತಕೊಳ್ಬೇಕು. ಸುತ್ತಬಿಟ್ಟು 2 or 3 ಟೈಮ್ಸ್ ನಾಟ್ ಮಾಡ್ಕೊಬೇಕು ಟೈಟಾಗಿ. ನೋಡಿ, ಈ ಥರ ಟೈಟಾಗಿ ಕ್ಲೀನಾಗಿ ಸುತ್ತಬೇಕು. ಒಂದ್ರ ಮೇಲೆ ಒಂದು ಸುತ್ತಬಾರ್ದು, ಒಂದಾದಮೇಲೆ ಒಂದು ರೌಂಡ್ ಬರೋ ಥರ ಸುತ್ತಕೊಳ್ಬೇಕು. ಒಂದ್ರ ಮೇಲೆ ಒಂದು ಸುತ್ತಕೊಂಡ್ರೆ ಥ್ರೆಡ್ ದಪ್ಪ ಕಾಣಿಸುತ್ತೆ, ಫಿನಿಷಿಂಗು ಚೆನ್ನಾಗಿ ಬರೋದಿಲ್ಲ. ಒಂದು ಥ್ರೆಡ್ ಆದಮೇಲೆ ನೆಕ್ಸ್ಟ್ ಲೈನ್ ಇನ್ನೂ ಒಂದು ಥ್ರೆಡ್ ಸುತ್ತಕೊಂಡ್ರೆ ಚೆನ್ನಾಗಿ ಬರುತ್ತೆ ಫಿನಿಷಿಂಗು. ಈಗ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು ಈ ಥರ. ಈಗ ಜುಮ್ಕಾ ಕುಚ್ಚು ರೆಡಿಯಾಗಿದೆ ನೋಡಿ, ಈ ಥರ ಕಾಣಿಸುತ್ತೆ ಈ ಜುಮ್ಕಾ ಕುಚ್ಚು. ಮತ್ತು ನಾನಿಲ್ಲಿ ಸ್ಯಾರಿಯಲ್ಲಿ ಆಗಲೇ ನಿಮಗೆ ಗ್ರೀನ್ ಕಲರ್ ತೋರಿಸಿದೆ, ನಾನು ಅದಕ್ಕೆ ಗ್ರೀನ್ ಕಲರ್ ಫ್ಯಾಬ್ರಿಕ್ ಯೂಸ್ ಮಾಡಿಕೊಂಡು ಪಾಟ್ಲಿ ಮಾಡ್ಕೊಂಡಿದ್ದೀನಿ. ಈ ಪಾಟ್ಲಿ ಕೂಡ ನಾನು ಪಿಂಕ್ ಕಲರ್ ಥ್ರೆಡ್ನೇ ಸುತ್ತಿದ್ದೀನಿ ಈ ಥರ. 5 cm ಮಾರ್ಕ್ ಮಾಡಿದ್ದೀನಿ. ನನಗೆ ಪಲ್ಲು 45 inches ಇದೆ. ಸೊ ನಾನಿಲ್ಲಿ 5 cm ಒಂದು ಜುಮ್ಕಾ ಕುಚ್ಚು ಹಾಕ್ತೀನಿ. ಎರಡು ಜುಮ್ಕಾ ಕುಚ್ಚು ಸೆಂಟ್ರಲ್ಲಿ ಒಂದು ಪಾಟ್ಲಿನ ಪ್ಲೇಸ್ ಮಾಡ್ತೀನಿ. ನಾನಿಲ್ಲಿ ಆಲ್ರೆಡಿ ಕುಚ್ಚನ್ನ ಅಟ್ಯಾಚ್ ಮಾಡಿದ್ದೀನಿ. 5 cm ಜುಮ್ಕಾ ಕುಚ್ಚು, ಇದೆರಡು ಜುಮ್ಕಾ ಸೆಂಟ್ರಲ್ಲಿ ಒಂದು ಪಾಟ್ಲಿನ ಹಾಕಿದ್ದೀನಿ. ಈಗ ಜುಮ್ಕಾ ಕುಚ್ಚುನಲ್ಲಿ ನಾವು ಥ್ರೆಡ್ ಸ್ವಲ್ಪ ಕಾಣಿಸೋ ಥರ ಸುತ್ತಿದ್ದೀವಿ. ಆ ಥ್ರೆಡ್ ಕಾಣಿಸೋ ಥರನೇ 5 cm ಮಾರ್ಕ್ ಮಾಡಿರ್ತೀವಲ್ಲ, ಅಲ್ಲಿ ಮಾರ್ಕಿಂಗಲ್ಲಿ ಅದನ್ನು ಪ್ಲೇಸ್ ಮಾಡಿಬಿಟ್ಟು ನಾನಿಲ್ಲಿ ನಾರ್ಮಲ್ ಥ್ರೆಡ್ಡು ಮತ್ತು ನಾರ್ಮಲ್ ನೀಡಲ್ ತೊಗೊಂಡಿದ್ದೀನಿ. ಥ್ರೆಡ್ ಬಂದು ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ. ಸೇಮ್ ಪಲ್ಲು ಯಾವ ಕಲರ್ ಇರುತ್ತೋ ಆ ಕಲರ್ ಥ್ರೆಡ್ಡೇ ತೊಗೊಳ್ಬೇಕು. 2 strands ಆಫ್ ಥ್ರೆಡ್ ತೊಗೊಂಡಿದ್ದೀನಿ. ನಾನಿಲ್ಲಿ ಇದನ್ನು ಈ ಥರ ರಾಂಗ್ ಸೈಡಿಂದ ಸ್ಟಿಚ್ ಮಾಡಿಕೊಂಡು ನೀಡಲ್ನ ಇನ್ಸರ್ಟ್ ಮಾಡಿ ರೈಟ್ ಸೈಡ್ಗೆ ಒಂದು 2 or 3 ಟೈಮ್ಸ್ ಈ ಥರ ತೆಗೆದು ಸ್ಟಿಚ್ ಮಾಡ್ಕೊತೀನಿ. ಸ್ಟಿಚ್ ಮಾಡಿದ್ಮೇಲೆ ಒಂದು ನಾಟ್ ಮಾಡಬೇಕು. ಈ ಥ್ರೆಡ್ಡು ಕಾಣಿಸೋದ್ರಿಂದ ನಮಗೆ ಲುಕ್ ಚೆನ್ನಾಗಿರುತ್ತೆ, ಜುಮ್ಕಾನಲ್ಲಿ ಸುತ್ತಿರೋ ಥ್ರೆಡ್ ಕಾಣಿಸೋದ್ರಿಂದ. ಇದೆ ಲಾಸ್ಟ್ ಸ್ಟಿಚ್ ಇದು. ಈಗ ರೈಟ್ ಸೈಡಿಂದ ರಾಂಗ್ ಸೈಡ್ಗೆ ನೀಡಲ್ನ ತೊಗೊಂಡು ನಾಟ್ ಮಾಡ್ಕೊಬೇಕು. ಕ್ರೋಷೆ ಕುಚ್ಚು ಮತ್ತು ಬೇಬಿ ಟ್ಯಾಸಲ್ಸ್ ಇದೆಲ್ಲ ಮಾಡೋಕ್ಕೆ ಬರ್ತೇ ಇರೋರು ಈ ಥರ ಸಿಂಪಲ್ಲಾಗಿ ಮತ್ತು ರಿಚ್ ಲುಕ್ ಕೊಡೋ ಥರ ನಮ್ಮ ಸ್ಯಾರಿ ಪಲ್ಲುಗೆ ಮಾಡ್ಕೊಳ್ಬೋದು. ಇಲ್ಲಿ ಜುಮ್ಕಾ ಅಟ್ಯಾಚ್ ಮಾಡಿದ್ದಾಗಿದೆ, ಈಗ ಪಾಟ್ಲಿ ಅಟ್ಯಾಚ್ ಮಾಡೋಣ. ಎರಡು ಜುಮ್ಕಾನ ಈ ಥರ ಸೇರಿಸಿದ್ರೆ ನಮಗೆ ಇದ್ರ ಸೆಂಟರ್ ಮಾರ್ಕ್ ಮಾಡ್ಕೊಳ್ಬೇಕು. ಸೆಂಟರ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಪಾಟ್ಲಿನ ಸ್ಟಿಚ್ ಮಾಡ್ಕೊಳ್ಬೇಕು. ಇದೂ ಅಷ್ಟೇ, ಥ್ರೆಡ್ ಕಾಣಿಸೋ ಥರನೇ
ಪ್ಲೇಸ್ ಮಾಡಿ ಸ್ಟಿಚ್ ಮಾಡ್ಕೊಬೇಕು. ಇದು ನಾನಿಲ್ಲಿ ಸ್ಟ್ರಾಂಗ್ ಸ್ಟಿಚ್ ಆಗ್ತಾಯಿಲ್ಲ, ಯಾಕಂದರೆ ನಾನು ಮಿಷಿನಲ್ಲಿ ಮತ್ತೆ ಸ್ಟಿಚ್ ಮಾಡ್ತೀನಿ. ಇದು ಫಿನಿಷಿಂಗ್ ನೀಟಾಗಿ ಬರೋದಕ್ಕೆ ನಾನು ಎಕ್ಸ್ಟ್ರಾ ಕ್ಲಾತ್ ತಗೊಂಡು ಸ್ಟಿಚ್ ಮಾಡ್ತೀನಿ. ಸೊ ನಾನಿಲ್ಲಿ ಸ್ಟಿಚ್ನ ತುಂಬ ಸ್ಟ್ರಾಂಗಾಗಿ ಆಗ್ತಾಯಿಲ್ಲ. ಈಗ ಸ್ಟಿಚಸ್ ಹಾಕಿದ್ದಾಗಿದೆ, ನಾಟ್ ಮಾಡಿಕೊಂಡು ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳೋಣ. ಇದು ನಾನು ಸೇಮ್ ಕಲರ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ, ಎಕ್ಸ್ಟ್ರಾ ಈ ಫ್ಯಾಬ್ರಿಕ್. ಇದು ಈ ಥರ ಹಾಫ್ ಇಂಚ್ ಒಳಗಡೆ ಫೋಲ್ಡ್ ಮಾಡಿಕೊಂಡು ಮತ್ತು ನಾನು ಸಿಂಗಲ್ ಫೂಟರ್ ಹಾಕಿದ್ದೀನಿ. ಸಿಂಗಲ್ ಫೂಟರ್ ಹಾಕ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು ಸಿವಿಂಗ್ ಮಿಷಿನಲ್ಲಿ. ಆಗ ನಮಗೆ ಫಿನಿಷಿಂಗ್ ನೀಟಾಗಿರುತ್ತೆ. ರಾಂಗ್ ಸೈಡು ನಮಗೆ ಇದು ಜುಮ್ಕ ಮಾಡಿರೋ ಇದು ಬಟ್ಟೆ ಎಲ್ಲ ಕಾಣಿಸ್ತಿರೋ ಥರ ಫಿನಿಷಿಂಗ್ ನೀಟಾಗಿರುತ್ತೆ. ನಾವು ಸ್ಟಿಚ್ ಏನು ಮಾಡಿರ್ತೀವಿ ಅದೆಲ್ಲ ಫಿನಿಷಿಂಗ್ ನೀಟಾಗಿ ಬರಬೇಕು ಅಂದರೆ ಈ ಥರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬೇಕು. ಮತ್ತು ಕಾರ್ನರ್ಸ್ ಕೂಡ ಇದೇ ಥರ ಸ್ಟಿಚ್ ಮಾಡ್ಕೊಬೇಕು, ಅಂದರೆ ಹಾಫ್ ಇಂಚ್ ಫೋಲ್ಡ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಮಾಡಬೇಕು. ಇನ್ನೂ ಒಂದು ಕಾರ್ನರ್ ಏನು ಮಾಡಬೇಕು ಅಂದರೆ ಹೆಮ್ಮಿಂಗ್ ಮಾಡ್ಕೊಬೇಕು. ಇಲ್ಲಿ ಸ್ಟಿಚ್ ಬಂದರೆ ಫಿನಿಷಿಂಗ್ ನೀಟಾಗಿ ಕಾಣಿಸಲ್ಲ. ಸೊ ಇದನ್ನು ನಾನು ಹೆಮ್ಮಿಂಗ್ ಮಾಡ್ತೀನಿ. ಈ ಥರ ಹಾಫ್ ಇಂಚ್ ಫೋಲ್ಡ್ ಮಾಡಿಬಿಟ್ಟು ಹೆಮ್ಮಿಂಗ್ ಮಾಡುವಾಗ ಸ್ಟಿಚ್ ಹತ್ತಿರ ಹಾಕಿದ್ರೆ ಸೆಕ್ಯೂರ್ ಆಗೂ ಇರುತ್ತೆ ಮತ್ತು ಫಿನಿಷಿಂಗ್ ಕೂಡ ನೀಟಾಗಿರುತ್ತೆ. ಇಲ್ಲೂ ನಾವು ಪಲ್ಲು ಯಾವ ಕಲರ್ ಇರುತ್ತೋ ಆ ಕಲರೇ ಕಾಟನ್ ಥ್ರೆಡ್ ತಗೊಂಡು ಹೆಮ್ಮಿಂಗ್ ಮಾಡಬೇಕು. ಹೆಮ್ಮಿಂಗ್ ಮಾಡೋದ್ರಿಂದ ಫಿನಿಷಿಂಗ್ ಮತ್ತು ನೀಟಾಗಿ ಬರುತ್ತೆ. ಹೆಮ್ಮಿಂಗ್ ಮಾಡಿದ್ಮೇಲೆ ರೈಟ್ ಸೈಡ್ ಈ ಥರ ಕಾಣಿಸುತ್ತೆ, ಸ್ಟಿಚ್ ಮಾಡಿದ್ದೀವಿ ಅಂತ ಕಾಣಿಸೋದಿಲ್ಲ. ಸ್ಯಾರಿ ಫುಲ್ಲು ಇದೇ ಥರ ಮಾಡಬೇಕು, ಫಿನಿಷಿಂಗ್ ಈ ಥರ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.